ಮುಖ್ಯಮಂತ್ರಿ ಹಾಗೂ ಪವರ್ಫುಲ್ ಮಿನಿಸ್ಟರ್ ಇಂಧನ ಸಚಿವ ಡಿಕೆ ಶಿವಕುಮಾರ್ ಆಪ್ತರಾದ ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಖ್ಯಸ್ಥ ಲಕ್ಷ್ಮಣ್ ನಿವಾಸ ಮತ್ತು ಕಚೇರಿಗಳ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸದಾಶಿವನಗರ ಬಸವೇಶ್ವರ ನಗರದಲ್ಲಿರೋ ಮನೆ ಕಚೇರಿಗಳ ಮೇಲೆ ಏಕಕಾಲಕ್ಕೆ 50ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು ಈಗ ಎನ್ಕ್ವೈರಿ ಮಾಡುತ್ತಿದ್ದಾರೆ. ಅಂದಹಾಗೆ ಇದು ಕಳೆದ ಒಂದೂವರೆ ವರ್ಷದಲ್ಲಿ ಲಕ್ಷ್ಮಣ್ ಮನೆಗಳ ಮೇಲೆ ನಡೆದಂಥ ಎರಡನೆಯ ಐಟಿ ದಾಳಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಉಮೇಶ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಉಮೇಶ್. ಗುಡ್ ಮಾರ್ನಿಂಗ್ ಹರೀಶ್. ಒಂದು ಅತಿ ಕಡಿಮೆ ಅವಧಿಯಲ್ಲಿ ಅವ್ರ ಮೇಲಿನ ಎರಡನೇ ದಾಳಿ ಅನ್ನೋದು ಒಂದು, ಇನ್ನೊಂದು ಸಿಎಂ ಮತ್ತು ಇಂಧನ ಸಚಿವರ ಆ ಪರಮಾಪ್ತರು ಅನ್ನೋದು ಮಗದೊಂದು ಕಡೆ. ಐ ಟಿ ರೇಡ್ ಬೆಳ್ಳಂಬೆಳಗ್ಗೆ ಆಯಿತು, ಹೇಗೆ ನಡೀತಿದೆ, ಏನಾದ್ರು ದಾಖಲೆ ಸಿಗ್ತಿದೆಯಾ, ಮಾಹಿತಿ ಆಚೆಗೆ ಬರ್ತಿದೆಯಾ? ಹರೀಶ್, ಮಾಲಿನ್ಯ ನಿಯಂತ್ರಣ ಇಲಾಖೆ ಅಧ್ಯಕ್ಷರಾದ ಲಕ್ಷ್ಮಣ್ ಮನೆ ಮೇಲೆ ಇವತ್ತು ಎರಡು ಮನೆಗಳು ಮತ್ತು ಒಂದು ಕಚೇರಿ ಮೇಲೆ ಏಕಕಾಲಕ್ಕೆ ಇವತ್ತು ಬೆಳಗಿನ ಜಾವದಿಂದ ದಾಳಿ ನಡೆದಿರುವಂತದ್ದು. ಮೊದಲಿಗೆ ಬಸವೇಶ್ವರ ನಗರದ ಒಂದು ಮನೆ, ಜೊತೆಗೆ ಸದಾಶಿವ ನಗರದ ಮನೆ ಮೇಲೆ ಕೂಡ ಏಕಕಾಲಕ್ಕೆ 7 ಗಂಟೆಯಿಂದ ದಾಳಿ ಪ್ರಾರಂಭವಾಗಿದೆ. ಇನ್ನು ಇವ್ರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹಿನ್ನೆಲೆಯಲ್ಲಿ ಜೊತೆಗೆ ಡಿಕೆ ಶಿವಕುಮಾರ್ ಆಪ್ತರು, ಜೊತೆಗೆ ಕನಕಪುರ ಮೂಲದವರು ಅನ್ನೋದು ಒಂದು ಕಾರಣ, ಆದ್ರೆ ಸಿಎಂಗೂ ಕೂಡ ತುಂಬಾ ಆಪ್ತರಾಗಿದ್ರು. ಹಾಗಾಗಿ ಆ ಕಾರಣಕ್ಕಾಗಿ, ಜೊತೆಗೆ ಇವ್ರ ಮೇಲೆ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇವತ್ತು ಇವರು ಐಟಿ ಅಧಿಕಾರಿಗಳು ಇವ್ರ ಮನೆ ಮೇಲೆ ದಾಳಿ ಮಾಡಿರೋದು. ಕಳೆದ 1 ವರ್ಷಗಳ ಹಿಂದೆ ಇವ್ರದೇ ಆದಂತ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಕೂಡ ಅವ್ರ ಮಗದ ಒಂದು ಪ್ರಕರಣ ದರೋಡೆ ಆಗಿ 1 ತಿಂಗಳಾದ ನಂತರ ದೂರು ಕೊಟ್ಟಿದ್ರು. ಆ ದೂರು ದಾಖಲಿಸಿಕೊಂಡಿದ್ದಂತ ಪೊಲೀಸರು ಸಿಸಿಬಿಗೆ ಕೇಸ್ ವರ್ಗಾವಣೆ ಮಾಡಿ ಆಗ ಕೇವಲ 5 ಲಕ್ಷ ಕಳ್ಳತನ ಆಗಿದೆ ಅಂತ ಅವ್ರು ದೂರು ಕೊಟ್ಟಿದ್ರು. ಆದ್ರೆ ಆ ಪ್ರಕರಣ ಇತ್ಯರ್ಥ ಆದ ವೇಳೆ 5 ಕೋಟಿ ಹಣ ಕಳ್ಳತನ ಆಗಿರೋದು ಪತ್ತೆ ಆಗಿತ್ತು. ಹಾಗಾಗಿ ಅದನ್ನು ಕೂಡ ನಮ್ದು ಅಂತ ಇವರು ಈ ಕುಟುಂಬಸ್ಥರು ಒಪ್ಕೊಂಡಿರಲಿಲ್ಲ. ಈ ರೀತಿ ಎಲ್ಲ ಆರೋಪಗಳಿಂದ ಇಲ್ಲಿ ಇವತ್ತು ಕೂಡ ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು 3 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಶಿಕ್ಷಣದ ಎಲ್ಲ ಮಾಹಿತಿಗಾಗಿ.